हाय फ्रेंड्स, वेलकम बैक टू माय चैनल लाइट थॉट्स। इवत ना निम्गे एळ्ळिन बिळी एळ्ळिंद याव रीति ज्यूस माडोदु अंत तोरिस्कोंता इदीनि। ई एळ्ळु तुंबा हेल्थ गे तुंबा ओळ्ळेदु। नोडि इल्लि बिळी एळ्ळु, इदर ब्लैक कलर तो एळ्ळु कूड सिगुत्ते, बट नानीग ई एळ्ळिंद ज्यूस माड्ता इदीनि। फस्ट इवाग एनु माडबेकु अंत हेळिद्रे, ई एळ्ळन्न चेन्नागि फ्राई माड्कोबेकु। सो अदन्न माड्कोळ्ळोण। ನೋಡಿ, ಇಲ್ಲಿ ಎಳ್ಳನ್ನ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ। ಈ ಎಳ್ಳಿಂದ ತುಂಬಾ ಹೆಲ್ತ್ ಗಂತು ತುಂಬಾ ಯೂಸಸ್ ಇದೆ। ಇದೀಗ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು। ಏನಂತ ಹೇಳಿದ್ರೆ, ಎಳ್ಳಿಂದ ಇಂಡೈಜೆಷನ್ ಆಗ್ತಿರೋರಿಗೆ ಇದನ್ನ ಯೂಸ್ ಮಾಡಿದ್ರೆ, ಫುಡ್ ಅಲ್ಲಿ ಆಗಿರಬಹುದು ಇಲ್ಲ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಇಂಡೈಜೆಷನ್ ಆಗೋದೆಲ್ಲ ಕಡಿಮೆ ಆಗುತ್ತೆ। ಆಮೇಲೆ ಬಿಪಿ ವೇರಿ ಆಗ್ತಿರುತ್ತೆ ಕೆಲವರಿಗೆ, ಸೋ ಟ್ಯಾಬ್ಲೆಟ್ ಎಲ್ಲ ತಗೋತಾ ಇರ್ತಾರೆ, ಅವರು ಕೂಡ ಇದರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಇಲ್ಲ ಇದನ್ನ ಅಡಿಗೆಯಲ್ಲಿ ಯೂಸ್ ಮಾಡೋದ್ರಿಂದ ಬಿಪಿ ವೇರಿ ಆಗೋ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ। ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಇರುತ್ತಲ್ವಾ, ಅವರು ಕೂಡ ಇದನ್ನ ಯೂಸ್ ಮಾಡಿದ್ರೆ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದರಿಂದ। ಸೋ ಇದ್ರೆ ಒಂದಲ್ಲಿ ತುಂಬಾ ಯೂಸಸ್ ಇದೆ ಈ ಎಳ್ಳಿಂದ। ಬ್ಲ್ಯಾಕ್ ಎಳ್ಳು ಕೊಲೆಸ್ಟ್ರಾಲ್ ಕಡಿಮೆ ಮಾಡಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ। ಸೋ ನೀವು ಈ ರೀತಿ ಟ್ರೈ ಮಾಡ್ಕೊಂಡು ಸೆಕೆಗಾಲದಲ್ಲೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಇದನ್ನ। ಸೋ ಇದು ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಆಗಲಿ ನೋಡಿ, ಇದು ಈ ರೀತಿ ಚಟ್ ಚಟ್ ಅಂತ ಹಾರಕ್ಕೆ ಸ್ಟಾರ್ಟ್ ಆಗಿದೆ, ಅವಾಗ ಅದು ಫ್ರೈ ಆಗಿದೆ ಅಂತ ಅರ್ಥ। ಸೋ ಇದು ತಣ್ಣದಾದ ಮೇಲೆ ಇದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು। ಗ್ರೈಂಡ್ ಮಾಡಾದ ಮೇಲೆ ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ಹಾಕಿ ಸಕ್ಕರೆನ ಆಡ್ ಮಾಡಿದ್ರೆ ಆಯ್ತು। ಸೋ ಇದನ್ನ ಇವಾಗ ತಣಿಯಕ್ಕೆ ಬಿಡೋಣ। ನೋಡಿ, ಈ ತರ ಗ್ರೈಂಡ್ ಮಾಡಿ ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕಿದ್ದೀನಿ ಇವಾಗ ನಾನು। ಸೋ ಈಗ ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಸ್ವಲ್ಪ ಆಡ್ ಮಾಡಿದ್ದೀನಿ, ಅದು ಸಾಕಾಗಿಲ್ಲ। ಸೋ ನೆಕ್ಸ್ಟ್ ಈಗ ಸಕ್ಕರೆ ಆಡ್ ಮಾಡ್ತಾ ಇದ್ದೀನಿ। ಸೋ ನೋಡಿ, ಇಲ್ಲಿ ನಿಮಗೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ, ಇಲ್ಲ ನಿಮಗೆ ಇನ್ನೂ ನೀರಾಗಿ ಜ್ಯೂಸ್ ಬೇಕು ಅಂತ ಹೇಳಿದ್ರೆ ಆ ರೀತಿನೂ ಮಾಡ್ಕೋಬಹುದು। ಆಮೇಲೆ ಇದು ಬೋನ್ ಸ್ಟ್ರಾಂಗ್ ಆಗೋದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ। ಸೋ ನೋಡಿ, ಈ ರೀತಿಯಾಗಿ ಎಳ್ಳು ಜ್ಯೂಸ್ ರೆಡಿ ಆಗಿದೆ। ಸೋ ನಿಮಗೂ ಇದು ಇಷ್ಟ ಆಗಿದೆ ಅಂತ ಅನ್ಕೋ। ಸೋ ಫೈನಲಿ ಇವಾಗ ಎಳ್ಳು ಜ್ಯೂಸ್ ರೆಡಿ ಆಗಿದೆ। ಸೋ ಯಾರೆಲ್ಲ ಸಕ್ಕರೆ ಬೇಡ ಅಂತ ಇರುತ್ತೋ ಅವರು ಬೆಲ್ಲಾನು ಯೂಸ್ ಮಾಡ್ಕೋಬಹುದು, ಏನು ಇರಲ್ಲ। ಬಟ್ ಕಲರ್ ಸ್ವಲ್ಪ ಚೇಂಜಸ್ ಕಾಣುತ್ತೆ ಅಷ್ಟೇ, ಬಿಟ್ರೆ ಮತ್ತೆ ಚೆನ್ನಾಗಿರುತ್ತೆ ಅದು ಕೂಡ। ಬಟ್ ನಾನು ಇಲ್ಲಿ ಸಕ್ಕರೆ ಯೂಸ್ ಮಾಡಿದ್ದೀನಿ। ಸೋ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ದಯವಿಟ್ಟು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು। ಸೋ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವ್ಯೂ ಮಾಡ್ತಿದ್ರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ। ಸಿಗ್ತೀನಿ ಇನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ।